ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಕ್ಕ ಟಿವಿ 50ನೇ ಸಂಚಿಕೆಗೆ ಸ್ವಾಗತ. ನಾನು ಜ್ಯೋತಿಪುರ. ಇದೀಗ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಹಾಸನ ಪ್ರಥಮ, ರಾಮನಗರ ಜಿಲ್ಲೆಗೆ ದ್ವಿತೀಯ ಸ್ಥಾನ. ಫನಿ ಚಂಡಮಾರುತ ಕೇರಳ ಒಡಿಶಾದಲ್ಲಿ ಹೈ ಅಲರ್ಟ್. ಮಹಿಳಾ ವಿವಿಯಲ್ಲಿ ಕಾರ್ಯಾಗಾರ ಉದ್ಘಾಟನೆ. ಲ್ಯಾಂಡಿಂಗ್ ವೇಳೆ ರನ್ವೇ ಬಿಟ್ಟು ಬೇರೆಡೆ ಇಳಿದ ವಿಮಾನ, ತಪ್ಪಿದ ಭಾರೀ ಅನಾಹುತ. ರಾಜ್ಯದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಶೇಕಡಾ 73.7% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಕಳೆದ ಬಾರಿ 7ನೇ ಸ್ಥಾನದಲ್ಲಿದ್ದ ಹಾಸನ ಜಿಲ್ಲೆ ಈ ಬಾರಿ ಮೊದಲ ಸ್ಥಾನ ಪಡೆದು ಅಚ್ಚರಿ ಮೂಡಿಸಿದೆ. ಉಳಿದಂತೆ ರಾಮನಗರ ಜಿಲ್ಲೆಯು ದ್ವಿತೀಯ, ಬೆಂಗಳೂರು ಗ್ರಾಮಾಂತರ ತೃತೀಯ, ಉತ್ತರ ಕನ್ನಡ 4ನೇ ಹಾಗೂ ಉಡುಪಿ ಜಿಲ್ಲೆ 5ನೇ ಸ್ಥಾನ ಪಡೆದಿದೆ. ಈ ಬಾರಿಯು ಬಾಲಕಿಯರದ್ದೇ ಮೇಲುಗೈ ಆಗಿದ್ದು ನಗರ ಪ್ರದೇಶಕ್ಕೆ ಹೋಲಿಸಿದರೆ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳ ಫಲಿತಾಂಶ ಉತ್ತಮವಾಗಿದೆ. ಫನಿ ಚಂಡಮಾರುತ ತೀವ್ರವಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೇರಳ, ಒಡಿಶಾಗಳಲ್ಲಿ ಭಾರಿ ಮಳೆ ಸುರಿಯಲಿದ್ದು, ಇನ್ನು ಆಂಧ್ರಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ಗುರುವಾರ ಈ ಚಂಡಮಾರುತದ ತೀವ್ರತೆ ಹೆಚ್ಚಾಗಲಿದೆ. ಹಾಗಾಗಿ ಹೈ ಅಲರ್ಟ್ ಘೋಷಿತ ರಾಜ್ಯಗಳಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ, ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆಯನ್ನು ನಿಯೋಜಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿವಿಯ ಸಮಾಜ ಕಾರ್ಯ ವಿಭಾಗದಲ್ಲಿ ಸಾಮಾಜಿಕ ಬದಲಾವಣೆಯ ವಿಚಾರಧಾರೆ ಕುರಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ವಿಜ್ಞಾನ ನಿಕಾಯದ ಡೀನ್ ಪ್ರೊಫೆಸರ್ ಓಂಕಾರ ಕಾಕಡೆ ಈ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. What is social change? How it happens? Where it happens? ಅಂತ ಆಲೋಚನೆ ಮಾಡಿದಾಗ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿರ್ತಕ್ಕಂಥದ್ದು, ಅದು ಚಲನಶೀಲವಾದದ್ದು. ಯಾವತ್ತೋ ಒಂದು ದಿವಸ ಆಗಿಬಿಟ್ಟು ಇನ್ಯಾವತ್ತೋ ಒಂದು ದಿವಸ ಉದ್ಭವಿಸಿಬಿಟ್ಟು ಅಂಥದ್ದೊಂದು ಬದಲಾವಣೆ ಆಗುತ್ತಲ್ಲ. ಸಾಮಾಜಿಕ ಬದಲಾವಣೆ ಅನ್ನೋದು ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಎಸ್ಎ ಖಾಜಿ, ಸಮಾಜ ಕಾರ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಸೋನ್ ಕಾಂಬ್ಳೆ, ಸಮಾಜ ಕಾರ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಕಲಾವತಿ ಕಾಂಬ್ಳೆ, ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಜಿಬಿ ಸೋನಾರ್ ಸೇರಿದಂತೆ ವಿಭಾಗದ ವಿದ್ಯಾರ್ಥಿನಿಯರು, ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಮಾನವೊಂದು ಲ್ಯಾಂಡಿಂಗ್ ವೇಳೆ ರನ್ವೇ ಬಿಟ್ಟು ಹೊರಜಾರಿದ ಘಟನೆ ಮುಂಬೈನ ಶಿರ್ಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ದೆಹಲಿಯಿಂದ ಶಿರ್ಡಿಗೆ ಭಕ್ತರನ್ನು ಹೊತ್ತುಕೊಂಡು ಈ ವಿಮಾನ ತೆರಳಿತ್ತು. ಇದು ಸ್ಪೈಸ್ ಜೆಟ್ ಸಂಸ್ಥೆಗೆ ಸೇರಿದ ವಿಮಾನವಾಗಿದ್ದು ಶಿರಡಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ರನ್ವೇ ಬಿಟ್ಟು ಸುಮಾರು 30-40 ಮೀಟರ್ ಬೇರೆಡೆ ಜಾರಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಪ್ರಾಯೋಗಿಕ ನ್ಯೂಸ್ ಚಾನೆಲ್ ಅಕ್ಕ ಟಿವಿ 50 ಸಂಚಿಕೆಗಳನ್ನು ಪೂರೈಸಿದೆ. ಈ ಕುರಿತು ಅಕ್ಕ ಟಿವಿಯ ಹಲವಾರು ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದರ ಒಂದು ತುಣುಕು ಇಲ್ಲಿದೆ ನೋಡಿ. ಮಹಾದೇವಿ ಮಹಿಳಾ ವಿವಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಕಳೆದ ಹಲವಾರು ವರ್ಷಗಳಿಂದ ತನ್ನ ವಿನೂತನ ಕಾರ್ಯಕ್ರಮಗಳಿಂದ ರಾಜ್ಯದೆಲ್ಲೆಡೆ ಗುರುತಿಸಿಕೊಂಡಿದೆ. ಮಾಧ್ಯಮ ಲೋಕದಲ್ಲಿ ಅಗತ್ಯವಿರುವ ವಿವಿಧ ಬಗೆಯ ತರಬೇತಿಗಳನ್ನು ವಿದ್ಯಾರ್ಥಿನಿಯರಿಗೆ ನೀಡಲಾಗುತ್ತಿದೆ. ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಓಂಕಾರ ಕಾಕಡೆಯವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿನಿಯರು ವಿವಿಧ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ನಿದರ್ಶನವೆಂಬಂತೆ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯರು ಹೊರತರುತ್ತಿರುವ ಮಹಿಳಾ ಧ್ವನಿ ಪ್ರಾಯೋಗಿಕ ಪತ್ರಿಕೆಯು ಈಗಾಗಲೇ ಉತ್ತಮ ಪ್ರಶಂಸೆ ಪಡೆದಿದೆ. ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ಕೆಲ ತಿಂಗಳುಗಳ ಹಿಂದೆ ಆರಂಭಿಸಲಾದ ಮಹಿಳಾ ವಿವಿಯ ಪ್ರಾಯೋಗಿಕ ನ್ಯೂಸ್ ಚಾನೆಲ್ ಅಕ್ಕ ಟಿವಿಯು ಸದ್ದಿಲ್ಲದೆ ತನ್ನ 50ನೇ ಸಂಚಿಕೆಯನ್ನು ಪೂರೈಸಿದೆ. ಅಕ್ಕ ಟಿವಿ ವಿಶ್ವವಿದ್ಯಾನಿಲಯದ ಮುಕುಟಕ್ಕೆ ಹೆಮ್ಮೆಯ ಗರಿಯಾಗಿದೆ. ವಿದ್ಯಾರ್ಥಿಗಳಲ್ಲಿರುವ ಕರ್ತೃತ್ವ ಶಕ್ತಿ,
ಉತ್ಸಾಹ ಮತ್ತು ಪ್ರಯೋಗಶೀಲತೆಯನ್ನು ಕ್ರಿಯಾತ್ಮಕವಾಗಿ ವಿಭಾಗದ ಅಧ್ಯಾಪಕರು ದುಡಿಸಿಕೊಂಡಿರುವ ದ್ಯೋತಕವಾಗಿ ಅಕ್ಕ ಟಿವಿ ದಿನದಿಂದ ದಿನಕ್ಕೆ ನವಚೇತನದಿಂದ ಅದು ಹೊರಬರ್ತಾ ಇದೆ. ಇದರ 50ನೇ ಸಂಚಿಕೆ ಹೊರಬರುತ್ತಿರುವ ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ವಿಭಾಗದ ಎಲ್ಲ ಅಧ್ಯಾಪಕರಿಗೆ, ಇದಕ್ಕಾಗಿ ದುಡಿತಾ ಇರುವಂಥ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂದಿಗೆ 50 ಸಂಚಿಕೆಗಳನ್ನು ಪೂರೈಸಿ ಯಶಸ್ವಿಯಾಗಿ ಈ ಚಾನಲ್ ಏನು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಿಂದ ನಮ್ಮ ವಿದ್ಯಾರ್ಥಿನಿಯರ ಮುಂದಿನ ವೃತ್ತಿ ಬದುಕಿಗೆ ಇದು ಮಾರ್ಗ ಸೂಚಿಯಾಗಿ ಇದೆ. ಇದೊಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಕೂಡ ನೆರವಾಗ್ತಾ ಇದೆ. ಸಂಚಿಕೆ ಮೊದಲನೇ ಸಂಚಿಕೆಯಿಂದಲೂ ನಾನು ಅದನ್ನು ನೋಡ್ತಾ ಬಂದಿದ್ದೇನೆ, ಅಚ್ಚುಮೆಚ್ಚಾಗಿ ಮೂಡಿ ಬರ್ತಾ ಇದೆ. ಇದು 50 100 5000 ಆಗಲಿ ನಿರಂತರವಾಗಿ ಹೀಗೆ ಅಕ್ಕ ಟಿವಿ ಹೊರಗೆ ಬರ್ತಾ ಇರಲಿ, ಅದರ ಸಕ್ಸಸ್ಸಿಗೆ ಕಾರಣರಾದಂಥ ತಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅಕ್ಕ ಟಿವಿಯ ಮುಖಾಂತರ ಪ್ರಸಾರಗೊಳ್ಳುತ್ತಿರುವ ವಿಶ್ವವಿದ್ಯಾಲಯದ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳ ಮಹತ್ವವನ್ನು ದೇಶದಾದ್ಯಂತ ವಿಶ್ವದಾದ್ಯಂತ ಪ್ರಚಾರ ಮಾಡುವುದರಲ್ಲಿ ಅಕ್ಕ ಟಿವಿಯ ಪಾತ್ರ ತುಂಬ ಮುಖ್ಯವಾಗಿದೆ ಮತ್ತು ಇಫೆಕ್ಟಿವ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆರಂಭದಲ್ಲಿ ವಿಶೇಷ ದಿನಗಳಂದು ಮಾತ್ರ ಸುದ್ದಿ ಪ್ರಸಾರ ಮಾಡುತ್ತಿದ್ದ ಅಕ್ಕ ಟಿವಿಯು ಇದೀಗ ಪ್ರತಿನಿತ್ಯ ನ್ಯೂಸ್ ಬುಲೆಟಿನ್ಗಳನ್ನು ಹೊರತರುತ್ತಿದೆ. ವಿಭಾಗದ ವಿದ್ಯಾರ್ಥಿನಿಯರೇ 6 ತಂಡಗಳಲ್ಲಿ ಸುದ್ದಿ ಪ್ರಸಾರದ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸುದ್ದಿ ಸಂಗ್ರಹ, ಸ್ಕ್ರಿಪ್ಟ್ ಬರವಣಿಗೆ, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ಸ್, ನಿರೂಪಣೆ, ಪ್ಯಾನಲ್ ಪ್ರೊಡ್ಯೂಸಿಂಗ್, ಕ್ಯಾಪ್ಚರಿಂಗ್ ಮತ್ತು ಅಪ್ಲೋಡಿಂಗ್, ಹೀಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ವಿದ್ಯಾರ್ಥಿನಿಯರೇ ನಿಭಾಯಿಸುತ್ತಿದ್ದಾರೆ. ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಪ್ರಾಯೋಗಿಕ ನ್ಯೂಸ್ ಚಾನಲ್ ಅಕ್ಕ ಟಿವಿ ಆರಂಭಿಸಿ 50ನೇ ಸಂಚಿಕೆ ಪ್ರವೇಶಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಈ ನ್ಯೂಸ್ ಚಾನಲನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರಾದ ಸಂದೀಪ್, ಡಾಕ್ಟರ್ ತಹಮೀನಾ ಕೋಲಾರ್, ಸುಧಾಕರ್, ಜ್ಞಾನ್ಜ್ಯೋತಿ, ಗೀತಮ್ಮ, ಸುವರ್ಣ ಕಂಬಿ ಹಾಗೂ ಬೋಧಕೇತರ ಸಿಬ್ಬಂದಿಗಳಾದ ಆರತಿ, ನೀಲಕಂಠ್, ಶ್ರೀಕಾಂತ್, ನಾಗವೇಣಿ ಇವರ ಶ್ರಮ ಈ ನ್ಯೂಸ್ ಚಾನಲ್ನ ಹಿಂದಿದೆ. ಅಕ್ಕ ಟಿವಿಯ ಯಶಸ್ಸಿಗೆ ಬಹುಮುಖ್ಯ ಕಾರಣರಾಗಿರುವವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿನಿಯರು. ಅವರೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ವೀಕ್ಷಕರಿಂದ ಕೂಡ ಅಕ್ಕ ಟಿವಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈಗಾಗಲೇ 1,000 ಹೆಚ್ಚು ಜನರು ಅಕ್ಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿದ್ದು 10ನೇ ಘಟಿಕೋತ್ಸವದ ನೇರ ಪ್ರಸಾರವನ್ನು 10,000 ಹೆಚ್ಚು ಜನರು ವೀಕ್ಷಿಸಿದ್ದಾರೆ. ಈ ಮೂಲಕ ಅಕ್ಕ ಟಿವಿಯ ಒಟ್ಟು ವೀಕ್ಷಕರ ಸಂಖ್ಯೆಯು 45,000 ದಾಟಿದೆ. ಇಷ್ಟು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ 50 ಸಂಚಿಕೆಗಳನ್ನು ಮುಗಿಸಿರುವುದು ಶ್ಲಾಘನೀಯವಾದಂಥದ್ದು. ಅದು ಇನ್ನೂ ಹೆಚ್ಚು ಹೆಚ್ಚು ಸಂಶೋಧನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಬರಬೇಕು ಮತ್ತು ಅದು ಒಂದು ಮೈಲುಗಲ್ಲಾಗಿ ವಿಶ್ವವಿದ್ಯಾಲಯವನ್ನು ನಾಡಿಗೆ ಜಗತ್ತಿಗೆ ಪರಿಚಯಿಸುವಂತಹ ಒಂದು ಕೆಲಸ ಈ ಅಕ್ಕ ಟಿವಿ ಚಾನೆಲ್ ಮಾಡ್ತಾ ಇದೆ. ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನವರು ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅಕ್ಕ ಟಿವಿಯ ಮೂಲಕ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಚಾರ ಮಾಡುವಂಥ ಒಂದು ಅದ್ಭುತವಾದ ಹೊಣೆಗಾರಿಕೆಯನ್ನು ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಮತ್ತು ಎಲ್ಲ ವಿದ್ಯಾರ್ಥಿನಿಯರು ಮಾಡಿರುವಂಥ ಈ ಕಾರ್ಯ ಶ್ಲಾಘನೀಯ ಕಾರ್ಯ. ಚಾನೆಲ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಹಾಗೂ ಪ್ರತಿದಿನ ನ್ಯೂಸ್ ಬುಲೆಟಿನ್ ನೋಡ್ತಿದ್ದೀನಿ ನಾನು. ಸೊ ಇವತ್ತು ಅವ್ರದ್ದು 50th ನ್ಯೂಸ್ ಬುಲೆಟಿನ್ ರಿಲೀಸ್ ಆಗ್ತಾ ಇದೆ, ಅದಕ್ಕಾಗಿ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಕ್ಕ ಟಿವಿ ಎಂಬ ಚಾನಲ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ವಿದ್ಯಾರ್ಥಿನಿಯರು ಹೀಗೆ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಲಿ. ಅಕ್ಕ ಟಿವಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಮ್ಮ ಭದ್ರತಾ ಸಿಬ್ಬಂದಿಯವರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಕ್ಕ ಟಿವಿ. ಮಹಿಳಾ ವಿವಿ ಪ್ರಾಯೋಗಿಕ ನ್ಯೂಸ್ ಚಾನೆಲ್.